ಆಗುತ್ತೆ. ಹಂಗಾದ್ರೆ ಈ ರಾಜಕಾರಣದ ಈ ಪಾಳೆಗಾರಿಕೆ ಕಲ್ಚರ್, ಲುಟಿ ಮಾಡೋ ಕಲ್ಚರ್, ದೋಚುವಂತ ಕಲ್ಚರ್, ದರೋಡೆ ಮಾಡುವಂತ ಕಲ್ಚರ್ ಯಾವಾಗ ಅಂತ್ಯ ಆಗುತ್ತೆ? ಇವತ್ತಿನ ಯುವಕರಿದಾರಲ್ವಾ, ನನಗೆ ಬಹಳ ದೊಡ್ಡ ಆಶಾಕಿರಣವಾಗಿ ಕಾಣಿಸ್ತಾ ಇರುವಂತವ್ರು ಅವರು. 25-30 ವರ್ಷಗಳ ಕೆಳಗಡೆ ಇರುವಂತವ್ರು, ವಿಶೇಷವಾಗಿ 25ಕ್ಕಿಂತ ಕೆಳಗಡೆ ಇರುವಂತವ್ರು. ಇದೊಂದು ಹಿಪ್ಪಿ ಸಂಸ್ಕೃತಿ ಅಂತ ಅಮೆರಿಕದಲ್ಲಿ ಬಂತು. ಆ ತರಹದ ಕಲ್ಚರ್ ಇವತ್ತು ಗರಿ ಇದು ಕೆನೆಗಟ್ಟುತ್ತಾ ಇದೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ವಿಶೇಷವಾಗಿ ಅವರಿಗೆ ಅಪ್ಪ ಅಮ್ಮನ ಕಷ್ಟ ನೋಡಿಲ್ಲ. ಈಗ ನಾನೋ ನೀವೋ ನಮ್ಮ ತಲೆಮಾರಿನವರು ನನ್ನ ಅಥವಾ ನಿಮಗಿಂತ ನಾನು ಇನ್ನ ತಲೆಮಾರಿನವ್ರು ಇರಬಹುದೇನೋ, ನಮ್ಗೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಿದ್ರು ಅಂತ ಗೊತ್ತಿತ್ತು. ಹೊಲದಲ್ಲಿ ಕೆಲಸ ಮಾಡೋದು ಕಾಣಿಸ್ತಾ ಇತ್ತು, ಬೆಳಗ್ಗೆ ಎದ್ದು ಸಗಣಿ ಬಾಚಿ ಹಾಲು ಕರೆಯೋದು ಕಾಣಿಸ್ತಾ ಇತ್ತು, ಅಪ್ಪ ಇನ್ನೆಲ್ಲ ಕೂಲಿಗೆ ಹೋಗೋದು ಕೆಲಸಕ್ಕೆ ಹೋಗೋದು ಕಾಣಿಸ್ತಾ ಇತ್ತು. ಆಮೇಲೆ ನಮಗೇನೋ ಒಂದು ಹಬ್ಬಕ್ಕೆ ಹಬ್ಬಕ್ಕೆ ಉಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ತಗೊಳ್ಳೋವಾಗ ಬಟ್ಟೆ ಹೊಸ ಬಟ್ಟೆ ಹೊಲಿಸ್ಕೊಳಕ್ಕಾಗಿಲ್ಲ ಅಂತೇಳಿ ಕೇವಲ ಒಂದು ಬನಿ ಅಂತ ಅಂದ್ಕೊಟ್ಟು ಹಬ್ಬ ಮಾಡಿರೋದನ್ನು ನಮ್ಮ ತಲೆಮಾರಿನ ಜನ ನೋಡಿದ್ರು. ಕಷ್ಟ ಗೊತ್ತಿತ್ತು. ಸಾಲ ಮಾಡಿಬಿಟ್ರೆ ಯಾರಾದ್ರು ಮನೆ ಹತ್ರ ಸಾಲ ಕೇಳೋದಕ್ಕೆ ಬಂದರೆ ಅಪ್ಪ ಅಮ್ಮ ಅಳೋದು, ಇನ್ನೊಂದು ಇತ್ತು ತವ್ರ ಮನೆಗೆ ಓಡೋಗಿ ಅಲ್ಲೇನೋ ಅವರಲ್ಲಿ ಹತ್ತು ಕರೆದು ಅವ್ರ ಹತ್ರ ಮಾವನ ಹತ್ರನೋ ಸೋದರ ಮಾವನ ಹತ್ರನೋ ಅಜ್ಜಿ ಹತ್ರನೋ ಕಿತ್ಕೊಂಡು ಬಂದು ಇಲ್ಲಿ ಸಾಲ ತೀರಿಸುವಂಥದ್ದು, ಈ ಅವಮಾನಗಳನ್ನೆಲ್ಲ ನಮ್ಮ ತಲೆಮಾರು ನೋಡಿತ್ತು. ಇವತ್ತಿನ ನಾವು ಏನು ಮಾಡ್ತಿದ್ದೀವಿ, ನಮ್ಮ ಮಕ್ಕಳಿಗೆ ಅದ್ಯಾವುದು ಕಾಣಿಸ್ಬಾರ್ದು ಅಂತೇಳಿ ನಾವು ಬಾತ್ರೂಮಲ್ಲಿ ಹೋಗಿ ಅಳ್ತಾ ಇದ್ದೀವಿ, ಆಚೆ ಕಾರಲ್ಲಿ ಹೋಗ್ಬಿಟ್ಟು ಕಾರ್ ಬಾಗಿಲು ಹಾಕ್ಕೊಂಡು ಅಳ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ನಮ್ಮ ಕಷ್ಟ ಗೊತ್ತಾಗಬಾರ್ದು, ನಮ್ಮ ಅಸಹಾಯಕತೆ ಗೊತ್ತಾಗಬಾರ್ದು ಅಂತ ಬದುಕ್ತಾ ಇದ್ದೀವಿ. ಮಕ್ಕಳು ನಾವು ನೋಡಿದಾಗೆಲ್ಲ ನಾವು ಸ್ವಲ್ಪ ಧೈರ್ಯವಾಗಿರ್ತೀವಿ, ಖುಷಿ ಖುಷಿಯಾಗಿರ್ತೀವಿ, ಟಿ ವಿ ನೋಡ್ತಾ ಇರ್ತೀವಿ. ಏ ಯಾಕೋ ಟಿ ವಿ ನೋಡ್ತಾ ಇದೆಯಾ, ಹೋಗ ಓದ್ಕೋ ಹೋಗೋ ಅಂದ್ರೆ ಕಣ್ಣನ ಮಗ ನಮ್ಮಪ್ಪ ಅವನೇ ಟಿ ವಿ ನೋಡ್ತಾನೆ ಅವ್ನು ಮಜಾ ಮಾಡ್ಬೋದು ನಾನು ಮಾಡಬಾರ್ದಾ ಅನ್ನುವಂಥ ಅಭಿಪ್ರಾಯ ಮಕ್ಕಳಿಗೆ ಬರುವ ರೀತಿಯಲ್ಲಿ ನಾವು ಇವತ್ತು ಕಟ್ಟಿದ್ದೀವಿ. ನಾವು ಯಾವುದೋ ಒಂದು ಡಬ್ಬಾ ಫೋನ್ ಇಟ್ಕೊಂಡಿರ್ತೀವಿ 5,000 10,000, ಮಕ್ಕಳಿಗೆ 50,000 ರೂಪಾಯಿ ಯಾವ ಫೋನ್, 20,000ಕ್ಕಿಂತ ಹೆಚ್ಚಿನ ಬೆಲೆ ಬಾಳುವ ಫೋನ್ ತಗೊಳ್ಬಾಡಬೇಡಿ ಅಂತಲೇ ನಾನು ಎಲ್ರಿಗೂ ಹೇಳುವಂಥದ್ದು. ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ಏನು ಆವತ್ತಿನ ಪ್ರೀಮಿಯಂ ಫೋನ್ ಏನಿತ್ತು ಅದನ್ನು ತಗೊಳ್ತಾ ಇದ್ದೆ. ಐಫೋನ್ ಬಂದಾಗ ಐಫೋನ್ ಫೋನ್ ತಗೊಂಡಿದ್ದೆ, ಐಪ್ಯಾಡ್ ಬಂದ ದಿವಸನೇ ತೆಗೆದುಕೊಂಡಿದ್ದೆ. ಅವೆಲ್ಲ ನೋಡಿದಾಗ ಇವತ್ತಿನ ಸಂದರ್ಭದಲ್ಲಿ 20,000 ಫೋನ್ ಏನು ಮಾಡುತ್ತೋ 2,00,000 ಫೋನ್ ಅದೇ ಮಾಡೋದು, ಆವತ್ತಿಗೆ ಹಂಗಿರಲಿಲ್ಲ ಆದರೆ ಇವತ್ತಿದೆ. ಆದರೆ ಇವನು ಮಗ 60,000 70,000 ಐಫೋನ್ ಬೇಕು ಇನ್ನೊಂದು ಬೇಕು ಅಂದರೆ ಮಗನಿಗೆ ಇವ್ರು ಸಾಲ ಸೋಲನಾದರೂ ಮಾಡಿ EMI ತೆಗೆಸ್ಕೊಡ್ತಾರೆ, ಇವನು ಬಳಸೋದು ಡಬ್ಬಾ ಫೋನ್. ಮಗನಿಗೆ 2,00,000 ಬೈಕ್ ಕೊಡಿಸ್ತಾರೆ, ಇವ್ರು ಬಳಸೋದು ಯಾವುದೋ ಹಳೇ ಸ್ಕೂಟ್ರೋ ಇದು. ಹಾಗಾಗಿ ಇವತ್ತೇನಾಗ್ಬಿಟ್ಟಿದೆ, ಈ ಇಷ್ಟೆಲ್ಲರ ಮಧ್ಯೆ ಒಂದು ಬಾಂಧವ್ಯನೂ ಹೋಗ್ತಾ ಇದೆ, ಒಂಥರ ಕೇರ್ ಫ್ರೀ ಸೊಸೈಟಿ ಹುಟ್ಟುತ್ತಾ ಇದೆ. ಆಮೇಲೆ ಇವರಿಗೆ 40 ವರ್ಷದಿಂದ ದೇಶದಲ್ಲಿ ಬರಗಾಲ ಬಂದರೆ 1,000 ಜನ ಸಾಯ್ತಾ ಇದ್ರು, 100,000 ಜನ ಸಾಯ್ತಾರೆ. 50-60 ದಶಕದಲ್ಲಿ 100,000 ಜನ ಸತ್ತು 65ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ವಾರಕ್ಕೊಂದು ದಿವಸ ಉಪವಾಸ ಇರ್ತೀನಿ ನಾನು ಅಂದರು. ಅವತ್ತು ಆಹಾರ ಧಾನ್ಯಗಳ ಉತ್ಪಾದನೆ ಅಷ್ಟಿರಲಿಲ್ಲ. ಇವತ್ತು ಆವತ್ತಿದ್ದ ಜನಸಂಖ್ಯೆಯ 1/3 ಜನಸಂಖ್ಯೆ ಇದ್ದೀವಿ ಇವತ್ತು ನಾವು, ಆದರೆ ಅದಕ್ಕಿಂತ ಜಾಸ್ತಿ ಆಹಾರ ಉತ್ಪಾದನೆ ಮಾಡ್ತಾ ಇದ್ವಿ. ಇಷ್ಟು ಇವತ್ತು ಬಡತನವನ್ನು ಮತ್ತು ಹಸಿವನ್ನು ಇವತ್ತಿನ ತಲೆಮಾರಿನ ಹುಡುಗರು ಅನುಭವಿಸಿಲ್ಲ. ಇವರೇನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಮಾಡೋದನ್ನು ಮಾಡ್ತಾರೆ, ಕೇರ್ ಫ್ರೀ ಸೊಸೈಟಿ ಆಗ್ತಾರೆ. ಒಂದು ಹಂತಕ್ಕೆ ಅವ್ರೇನಪ್ಪ ಒಂದು ವಿನಾಶಕಾರಿ ಮನೋಭಾವ ಇದೆ ಅವ್ರಿಗೆ ಅಂತ ಅನ್ನಿಸಿದ್ರು, ಅಂತಿಮವಾಗಿ ಬೆಳೀತಾ ಬೆಳೀತಾ ದಿವಸ ದಿವಸಕ್ಕೆ ನಿಮಿಷ ನಿಮಿಷಕ್ಕೆ ಅವರಿಗೆ ಬೇರೆ ಬೇರೆ ರೀತಿಯ ಸತ್ಯಗಳು ಗೋಚರವಾಗ್ತಾ ಹೋಗ್ತವೆ. ಆವಾಗ ಅಮೆರಿಕದಲ್ಲಿ ಆಗಿದ್ದು ಅದನ್ನು ಹಿಪ್ಪಿ ಮೂಮೆಂಟಲ್ಲಿ ವಿಯೆಟ್ನಾಂ ಯುದ್ಧದ ವಿರುದ್ಧ ಆ ತರಹದ ಇವರೇ ಬಂದು ಬರ್ಕ್ಲಿ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಯುವಕರು ತುಂಬ ಕೇರ್ಫುಲ್ಲಾಗಿ ಸಾಹಿತ್ಯ ಸೃಷ್ಟಿ ಮಾಡಿದ್ರು, ಕಲೆ ಸೃಷ್ಟಿ ಮಾಡಿದ್ರು, ಹೊಸ ಹೊಸ ಸಂಗೀತವನ್ನು ಸೃಷ್ಟಿ ಮಾಡಿದ್ರು, ಚಳುವಳಿಗಳನ್ನು ಹುಟ್ಟಾಕಿದ್ರು. ಇವತ್ತು ನಾವು ಬದಲಾಗಲಿಲ್ಲ ಅಂದರೆ ಇವತ್ತಿನ ರಾಜಕಾರಣ, ಕರ್ನಾಟಕದ ರಾಜಕಾರಣ ಬದಲಾಗಲಿಲ್ಲ, ನ್ಯಾಯಪರವಾಗಲಿಲ್ಲ, ಮೌಲ್ಯಾಧಾರಿತ ರಾಜಕಾರಣ ಆಗಲಿಲ್ಲ ಅಂದರೆ ನಾನು ಹೇಳ್ತಿದ್ದೀನಲ್ಲ, ಈ ತಲೆಮಾರು ಬಂದು ಎಲ್ಲರನ್ನು ನಡು ಬೀದಿಯಲ್ಲಿ ನಿಲ್ಲಿಸಿ ತರಾಟೆಗೆ ತೆಗೆದುಕೊಳ್ತಾರೆ. ಒಳ್ಳೇದಾಗಬೇಕು ಈಗಲೇ, ಅವರನ್ನು ನಾವು ತಪ್ಪುದಾರಿಗೆ ಹೋಗದೇ ಇರೋ ಹಾಗೆ, ಅವರು ಭವಿಷ್ಯದ ಬಗ್ಗೆ ಆಶಾವಾದವನ್ನು ಕಳೆದುಕೊಳ್ದೇ ಇರೋ ಹಾಗೆ ಅವ್ರನ್ನ ಕಾಪಾಡಬೇಕು ಆ ತಲೆಮಾರನ್ನು. ನಾವೇನಾದ್ರೂ ಅದು ಬಿಟ್ಟು ಇವತ್ತು ಈ ದರಿದ್ರ ನೀಚ ಭ್ರಷ್ಟ ದುಷ್ಟ ರಾಜಕಾರಣಿಗಳು ಮಾಡ್ತಿರುವಂಥ ವ್ಯವಸ್ಥೆಯನ್ನೇ ಆಶಾವಾದ, 600 ಜನ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ 60,000 ಜನ ಪರೀಕ್ಷೆ ಬರೀತಾ ಇದ್ರು. PUC ಕ್ವಾಲಿಫಿಕೇಶನ್ ಕಾನ್ಸ್ಟೇಬಲ್ಗಿರೋದು, PhD ಮಾಡಿರೋರು, MSc MCOM ಮಾಡಿರುವಂಥವ್ರು ಇವತ್ತು ಕಾನ್ಸ್ಟೇಬಲ್ಗಳಾಗಿ ಹೋಗ್ತಾ ಇದ್ದಾರೆ. ಎಂತಹ ಆಶಾವಾದ ಇದೆ, ಏನಿದೆ ಇವತ್ತಿನ ಸಮಾಜದಲ್ಲಿ? ಹಾಗಾಗಿ ಆ ಒಂದು ವರ್ಗ ಅಪ್ಪರ್ ಮಿಡ್ಲ್ ಕ್ಲಾಸ್ ಜನ ಚೆನ್ನಾಗಿದ್ದಾರೆ, ಆದರೆ ಮಿಡ್ಲ್ ಕ್ಲಾಸು ಲೋವರ್ ಮಿಡ್ಲ್ ಕ್ಲಾಸ್ ಇದೆಲ್ಲ ಅವರು ಸಂಘರ್ಷದಲ್ಲಿದ್ದಾರೆ. ಆದರೆ ಅವರು ಏನೋ ನೋಡಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಬೋದು ಅಂತ ಯಾವುದೋ ಒಂದು ಬಾಂಧವ್ಯಗಳ ಕಾರಣಕ್ಕಾಗಿದ್ದಾರೆ. ಬಾಂಧವ್ಯಗಳು ಆಗಲೇ ನಾನು ಹೇಳ್ತಿದ್ದಂಗೆ ಸಡಿಲವಾಗ್ತಾ ಹೋಗ್ತಿರೋದ್ರಿಂದ ಅದು ಒಂದು ಟಿಪ್ಪಿಂಗ್ ಪಾಯಿಂಟ್, ಅದನ್ನು ಟಿಪ್ಪಿಂಗ್ ಪಾಯಿಂಟ್ ಅಂತಾರೆ. ಆ ಟಿಪ್ಪಿಂಗ್ ಪಾಯಿಂಟ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಇವತ್ತೇ ಹೇಳ್ತಾ ಇದ್ದೀನಿ, ನಾವು ನಮ್ಮ ಮಕ್ಕಳನ್ನು ನಾನು ಹೇಳ್ತಿರುವಂಥ ಈ ತಲೆಮಾರನ್ನು ಹುಷಾರಾಗಿ ಜತನವಾಗಿ ಕಾಪಾಡಲಿಲ್ಲ ಅಂದರೆ ಅವರು ಮಾಡುವಂತಹ ಕ್ರಾಂತಿ ಏನಿದೆಯಲ್ಲ ತಪ್ಪಿಸ್ಕೊಂಡು ಓಡಬೇಕಾಗುತ್ತೆ ನಾವೆಲ್ಲರೂ. ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ? BJP ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕಾಂಗ್ರೆಸ್ ಕತೆ ಏನಾಗುತ್ತೆ?
ಜೆಡಿಎಸ್ ಗೆ ಎಷ್ಟು ಸೀಟ್ ಬರುತ್ತೆ? ರಾಜ್ಯದ ಮತದಾರರ ಚಿತ್ತ ಯಾರತ್ತ? ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆ ಬರಹ ಏನು? ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ.